ಇಲ್ಲಿ ನೋಡಿ ಎಂತ ಮಾಡಿದೆ ಶುಬ್ಬಿ ನೀನು, ಎಲ್ಲಿದ್ದಾನೆ ಅಂತ ಹುಡುಕಿ ಹುಡುಕಿ ಸಾಕಾಯ್ತು. ನೋಡಿದ್ರೆ ನೀರ್ ಹತ್ರ ಬಂದಿದ್ದಾನೆ, ನೀರು ಕುಡಿದು. ಗುರು ಮರ ಈಗ ಇದರಲ್ಲಿ ಎಲೆ ಹೋಗಿದೆ, ಕಾಯಿ ಕಡಿಮೆ ಅಂತ ಬಂದಿದೆ. ಆದರೆ ಕೆಳಗೆ ಇರೋದು ಉಂಟು. ಆ ಗುಂಡಿಯಲ್ಲಿ ನಿಲ್ತಿದ್ಲು ಅವಳಿಗೆ, ಅದಕ್ಕೆ ಆಸೆ ಇಲ್ಲಿ ಓಡಿ ಬರಬೇಕು ಹೊಳೆಗೆ ಅಂತ. ಇವನಿಗೆ ಇದೊಂದು ಜಾಗ ಕೂರ್ಲಿಕ್ಕೆ ಸೆಕೆಗೆ, ಹಾಗೆ ಬೇಕಾದಷ್ಟು ಉಂಟು. ಅಪ್ಪ ಹಲಸಿನ ಹಣ್ಣು ಕೊಚ್ಚುತ್ತಿದ್ದಾರೆ. ಆಯಿತು, ಕೊಯ್ದ ಹಲಸಿನ ಹಣ್ಣೆಲ್ಲ ಖಾಲಿ ಆಯಿತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆ ಕೆಲಸ ಎಲ್ಲ ಆಗಿ ಇವಾಗ ಒಂದು 10 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಯಾಕಂದರೆ ಬೆಳಗ್ಗಿಂದ ಬ್ಯುಸಿ ಇದ್ದೆ, ದನಗಳದ್ದು ಹಾಲು ಕರೀಲಿಕ್ಕಿತ್ತು. ಈಗಂತೂ ಪುಟ್ಟಕ್ಕಂದು ತುಂಬ ಹಾಲಾಯ್ತಾ, ನನಗೊಂದು 1/2 hour ಬೇಕಾಗ್ತದೆ ಹಾಲು ಕರೀಲಿಕ್ಕೆ. ಹಾಗೆ ಅವುಗಳದ್ದೆಲ್ಲ ಕೆಲಸ ಎಲ್ಲ ಮುಗಿಸಿ ನಾವೆಲ್ಲ ತಿಂಡಿ ಈಗ ತಿಂದು ಎಲ್ಲ ಆಯಿತು. ಸ್ನಾನ ಮಾಡಿಸುವ ಅಂತ ಇತ್ತು ಇವತ್ತು ದನಗಳನ್ನು, ಆದರೆ ಕರೆಂಟಿದು ಪ್ರಾಬ್ಲಮ್ ಉಂಟು, ಹಾಗಾಗಿ ಸ್ನಾನ ಮಾಡಿಸ್ಲಿಕ್ಕೆ ಆಗ್ತಿಲ್ಲ. ನಾಳೆ ಹೀಗೆ ಸ್ನಾನ ಮಾಡಿಸುವಾಗಷ್ಟೇ. ಪುಟ್ಟಕ್ಕನಿಗಾದರೂ ಬಚ್ಚಲಿಗೆ ಬೆಂಕಿ ಹಾಕಿ ನೀರು ಬಿಸಿ ಮಾಡಿದ್ದುಂಟು. ಅಳನ್ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದಲ್ಲ, ಅದು ಮತ್ತೆ ಮಾಡಿಸ್ಬೋದು. ಹಾಗೆ ಈಗ ಇವರನ್ನು ಕರ್ಕೊಂಡು ಹೋಗುವ ಅಂತಿದ್ದೇವೆ. ಹಾಗೆ ಬನ್ನಿ ಹೋಗುವ. ಹಣ್ಣುಗಳನ್ನು ಬಿಟ್ಟಾಯಿತು, ಅವರು ಓಡಿ ಬರೋದು ಎಂತಕ್ಕೆ ಗೊತ್ತುಂಟಾ? ಈ ಹಣ್ಣು ಉಂಟಲ್ಲ, ಇದು ತಿನ್ಲಿಕ್ಕಾಯ್ತಾ? ಇದು ಎಂಥ ರುಚಿ ಅಂತ ಗೊತ್ತಿಲ್ಲ, ಆದರೆ ಇದು ಜಾಸ್ತಿ ತಿಂದರೆ ಲೂಸ್ ಮೋಷನ್ ಎಲ್ಲ ಆಗ್ತದೆ ದನಕ್ಕೆ. ಹಾಗೆ ಇದನ್ನು ತಿನ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ಹೇಗೋ ಕಂಟ್ರೋಲ್ ಮಾಡಿ ಎಳೆದು ತಿನ್ನೋದಾಗೆ ಸೊಪ್ಪಿರುವಲ್ಲಿ ಕಟ್ಟಿದ್ದೇನೆ. ಅವಳೀಗ ಎಳ್ದು ಮುಂದೆ ಬರ್ತಿದ್ದಾಳಲ್ಲ, ಇದು ಕಾಯಿ ತಿನ್ಲಿಕ್ಕೆ. ಎಂಥ ಖುಷಿ ಅಂತ ಹೇಳಿದರೆ ಉಂಟಲ್ಲ, ಹೇಗೆ ಓಡ್ತವೆ ಬಿಟ್ಟಾಗೆ ಗೊತ್ತುಂಟಾ? ಈ ಕಾಯಿ ತಿನ್ಲಿಕ್ಕೆ ಒಟ್ಟು ಈ ಕಾಯಿಯ ಮಹಿಮೆ. ಈಗ ಇದೊಂದು ಸೀಸನ್ ಮುಗಿದ್ರೆ ಸಾಕು ಅಂತ ಆಗಿದೆ ನನಗೆ. ಅದಲ್ಲಿ ಪಡಿ ಅವನ ಬಾಲ ನೆಕ್ತಾ ಇದ್ದಲ್ಲ, ಇವಾಗ ನೋಡಿ ಇವನ ಬಾಲ ಇವರಿಗೆ ಆಟ ಆಡಲಿಕ್ಕೆ. ಪಡಿ ಎಂತ ಇದು ನೋಡಿ, ಎಲ್ಲರೂ ಪಡಿ ಹತ್ರನೇ ಇರ್ತಾರೆ ಆಟ ಆಡಿಕೊಂಡು. ಪಡಿ ಇನ್ನು ಇವರಿಬ್ಬರು ಇಲ್ಲಿದ್ದಾರೆ. ಎಂತ ಮಲಗ್ತಾರೆ, ದಿವಸ ಇಡೀ ಮಲಗ್ತಾರೆ ಇವರು, ರಾತ್ರಿ ಸಹ ಮಲಗುದು. ಪುಟ್ಟಕ್ಕಂದು ಸ್ನಾನ ಮಾಡಿಸಿ ಆಯಿತು. ಮೊನ್ನೆಯಿಂದ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಿ ಪುಟ್ಟಕ್ಕ ಹೇಗಿದ್ದಾಳೆ, ಅವಳು ಹಾಲು ಕೊಡ್ತಾಳ ಕರು ಇಲ್ಲದೆ ಹಾಗಿಗೆ ಅಂತೆಲ್ಲ ಹೇಳಿ. ಹಾಲು ಕೊಡ್ತಾಳೆ ಅವಳು. ಮುಂಚೆ ಫಸ್ಟಿದು ಕರು ಸಹ ಅವಳದೊಮ್ಮೆ ಡೆತ್ ಆಗಿತ್ತು, ಆವಾಗ ಸಹ ಹೇಗಿದ್ಲು ಇವಾಗಳು ಹಾಗೇ ಇದ್ದಾಳೆ. ಅಂದರೆ ಅವಳಿಗೆ ಒಂದೆರಡು ದಿವಸ ನಾನು ವ್ಲಾಗ್ ಮಾಡಲಿಲ್ಲಲ್ಲ, ಆ ಒಂದು 3 ದಿವಸ ಕರಿತಾ ಇದ್ಲು, ಕಂಟಿನ್ಯೂಸ್ ಕರಿತಿದ್ಲು. ಆವಾಗ ಹೋಗಿ ಹೋಗಿ ನಾನು ಅವಳನ್ನು ಕೂತು ಮಾತಾಡಿಸಿ ಹೀಗೆಲ್ಲ ಮಾತಾಡಿಸಿ ಇವಾಗ ಸಮಾಧಾನ ಆಗಿದ್ದಾಳೆ. ಮತ್ತು ಹಾಲು ಮತ್ತು ಕೆಚ್ಚಲು ಬಾವು ಆಗ್ತದೆ ಕರೀರಿ ಅಂತೆಲ್ಲ ಹೇಳಿದ್ದೀರಿ, ನನಗೆ ಅದರದ್ದು ಎಕ್ಸ್ಪೀರಿಯೆನ್ಸ್ ಉಂಟು. ಅದೇ ಅವಳನ್ನು ಕೇಳಿದರು, ಅಂದರೆ ಕರು ಇರುವಾಗಲೇ ಕೇಳಿದರು ಕೊಂಡೋಗ್ತೇವೆ ಅಂತೇಳಿ.
ಆವಾಗ ನೆಕ್ಸ್ಟ್ ಈಗ ಕರು ಡೆತ್ ಆದಮೇಲೆ ಸಹ ಅವ್ರು ಹೇಳಿದರು ನಾವು ಕೊಂಡು ಹೋಗ್ತೇವೆ ಅಂತ. ನಾನೇ ಹಠ ಮಾಡಿ ಬೇಡ ನಾವು ಕೊಡೋದಿಲ್ಲ ಅಂತ ಹೇಳಿದೆ. ಯಾಕಂದರೆ ಇನ್ನು ಇಲ್ಲಿ ನನಗೆ ಅಂಥೇಳಿ ನಾನಾದರೂ ಗೊತ್ತುಂಟು ಅವಳಿಗೆ, ಹಾಗಾಗಿ ನಂಗೆ ಹಾಲು ಕೊಡ್ತಾಳೆ. ಇವಾಗ ಅವರು ಕರ್ಕೊಂಡು ಹೋದವರು ಕರು ಇಲ್ಲ ಅಂತೇಳಿ ಅವಳು ಹಾಲು ಕೊಡಲಿಲ್ಲ ಅದ್ರಿಂದ ಮಾಡೋದಲ್ಲ, ಹಾಗೆ ಅಲ್ಲಿ ಹೋಗಿ ಏನಾದರೂ ಬೇರೆ ಪ್ರಾಬ್ಲಮ್ ಆದರೆ ಅಂಥೇಳಿ ನಾನು ಕೊಡೋದು ಬೇಡ ಅಂತ ಹೇಳಿದೆ, ಕೊಡೋದಿಲ್ಲ ಅಂತ ಹೇಳಿದೆ. ಮತ್ತು ಅಪ್ಪ ಸಹ ಹಾಗೆ ಹೇಳಿದರು, ಇನ್ನು ಉಳಿದವರನ್ನು ಇದ್ದಾರಲ್ಲ ಹಟ್ಟಿಯಲ್ಲಿ ಅವರನ್ನು ಕೊಡೋದು ಪುಟ್ಟಕ್ಕ ನಾನು ಇಟ್ಕೊಳ್ಳುವ ಅಂತ ಹೇಳಿದ್ದಾರೆ. ಹಾಗೆ ಮತ್ತು ಏನಿಲ್ಲ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಷ್ಟೇ ಇರೋದು. ಇನ್ನೊಂದು ಒಂದು 15-20 ದಿವಸ ಬಿಡಲಿಕ್ಕಿಲ್ಲ, ಉಳಿದವರನ್ನು ಬಿಡ್ತೇವೆ, ಅವಳನ್ನು ಬಿಡಲಿಲ್ಲ. ಯಾಕಂದರೆ ಡೆಲಿವರಿ ಆಗಿದ್ದಷ್ಟೇ ಅಲ್ವಾ, ನೋವಿರ್ತದೆ ಅಂತ. ಅವಳಿಗೆ ಹೋಗಲಿಕ್ಕೆ ಆಸೆ ಹೊರಗೆ, ಆದರೆ ಬಿಡುವುದಿಲ್ಲ ನಾನು. ಕಟ್ಟಿ ಹಾಕಿ ಇಲ್ಲೇ ಹುಲ್ಲು ಸೊಪ್ಪು ಮತ್ತು ತಿನ್ನಲಿಕ್ಕೆ ಬೇಕಾದಾಗೆ ಹಿಂಡಿ ಅದು ಇದೆಲ್ಲ ಕೊಟ್ಟು ನೋಡ್ಕೊಳ್ಳೋದು. ಹಾಗೆ ಅವಳೆಲ್ಲಿದ್ದಾಳೆ ಸುಂದರಿ, ನಿಮ್ಮದು ತಂಗಿ ಇದ್ದಾಳಲ್ಲ ಒಬ್ಬಳು, ಇವರು ಮೂವರಿದ್ದಾರೆ. ಅವಳು ಊರಿಡಿ ಸುತ್ತಿರ್ತಾಳೆ, ಈಗಲೇ ಸುತ್ತಾಳೆ, ಆಚೆ ಈಚೆ ಈಚೆ ಆಚೆ ಹೋಗ್ತಾ ಇರ್ತಾರೆ. ಇವರು ಮಾತ್ರ ಇಲ್ಲೇ ಇರ್ತಾರೆ, ನಾನೇ ಕೊಂಡೋಗಿ ಹಾಲು ಹತ್ರ ಊಟದ ಹತ್ರ ಬಿಡಬೇಕು. ತುಂಬ ಹಸಿವಾದರೆ ಉಂಟಲ್ಲ, ಊಟದ ಬಟ್ಲ ಹತ್ರ ಕಾಯ್ತಾ ಇರ್ತಾರೆ. ಸೋನಾಕ್ಷಿನೇ ಇದು ಉಂಟಲ್ಲ, ಇದು ನಮ್ಮ ಜೂನಿದು ಮಗು, ಮತ್ತು ಇದು ಎರಡು ಸೋನಾಕ್ಷಿದು ಮಕ್ಕಳು. ಅಮ್ಮ ಬಿಟ್ಟು ಕಾಣೆಯಾದ ಮರಿಗಳುಂಟಲ್ಲ, ಇವರೇ ಅದು ಸುಬ್ಬಾಣಿಗಳು. ಹಾ 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 ಅಂತ ಮಾಡ್ತಿರ್ತು ನೋಡಿ ಚುಬ್ಬಮ್ಮ. ಇವಳದು ವೈವಟ್ ನೋಡಿ, ಇದು ಎಂತ ಗೊತ್ತುಂಟ, ಮರಳನ್ನು ಗಾಲಿಸಿ ತಂದು ಜರಡಿ ಮಾಡಿ ತಂದು ಒಳಗೆ ಹಾಕಿದ್ದು ಸಾರಣೆಗೆ ಅಂತ. ಇವರು ಅದರಲ್ಲಿ ಹೋಗಿ ಸೂಸು ಎಲ್ಲ ಮಾಡೋದಾಯ್ತಾ, ಅವ್ರ ಹೆಲ್ಪರ್ಸ್ ಬೈತಿರ್ತಾರೆ ಬೆಕ್ಕಿಗೆ ನಂದು. ಇಲ್ಲಿ ನೋಡಿ ಎಂತ ಮಾಡಿದೆ ಶುಬ್ಬಿ ನೀನು, ಪಲ್ಯ ಎಲ್ಲ ಮಾಡಿಟ್ಟೆ ಮಧ್ಯಾಹ್ನಕ್ಕೆ, ಈಗ ದನಗಳನ್ನೊಮ್ಮೆ ಬದಲಿಸುವಂತ ಬಂದೆ. ಬೆಳಗ್ಗೆ ನಾವು ಕಟ್ಟುವಾಗಲೇ ಇವತ್ತು ಲೇಟ್ ಆಗಿದೆ, ಕರೆಂಟ್ ಬರ್ತದೆ ಅಂತೆಲ್ಲ ಕಾದು ಬರಲಿಲ್ಲಲ್ಲ, ಹಾಗೆ ಕರ್ಕೊಂಡು ಬಂದು ಕಟ್ಟಿದ್ದು. ಅದಲ್ಲದೆ ಅವರು ಆ ಒಂದು ಕಾಯಿ ತಿನ್ನಲಿಕ್ಕೆ ಓಡಿ ಬರೋದಾಯ್ತಾ, ಕಂಟ್ರೋಲೇ ಮಾಡಲಿಕ್ಕೆ ಆಗೋದಿಲ್ಲ. ಹೇಗೋ ಒಬ್ಬೊಬ್ಬೆ ಹೊಡೆದು ಮರಕ್ಕೆ ಸುತ್ತಿ ಹಾಕಿಸಿ ಕಟ್ಟಿ ಬರೋದು. ಹಾಗೆ ಈಗ ಒಮ್ಮೆ ಚೇಂಜ್ ಮಾಡಿ ಹೋಗೋ, ಈಗ ಓಡ್ತಾರಾ ನಂಗೆ ಇಡ್ಲಿಕ್ಕೆ ಆಗ್ತದ ಅಂತ ಗೊತ್ತಿಲ್ಲ, ನೋಡುವ. ಎಲ್ಲಿದ್ದಾನೆ ಅಂತ ಹುಡುಕಿ ಹುಡುಕಿ ಸಾಕಾಯ್ತು, ನೋಡಿದರೆ ನೀರು ಹತ್ರ ಬಂದಿದ್ದಾನೆ ನೀರು ಕುಡಿಲಿಕ್ಕೆ. ಆಯ್ತಾ ನೀರು ಕುಡಿದು ಊಟ ಆಗಿ ಮಲಗಿ ಇವಾಗ ಒಂದು ಚಹಾ ಕುಡಿದಿದ್ದೇವೆ. ಎಲ್ಲರೂ ಹೇಳ್ತೀರಿ ಕಣ್ಣ ಚಹಾ ತಲೆ ಸುತ್ತದೆ, ನಾನು ಒಂದೇ ಹೊತ್ತು ಕುಡಿಯೋದಾಯ್ತಾ, ಅದು ಈಗ ಕುಡಿಲಿಲ್ಲ ಅಂದರೆ ನಂಗೆ ಹೊಳ್ಳಿಗೆ ಹೋಗ್ಲಿಕ್ಕೆ ಏನೋ ಒಂಥರ ಅನಿಸ್ತದೆ, ನಿದ್ದೆ ಬಂದಾಗ ಅನಿಸ್ತದೆ. ಹಾಗಾಗಿ ಇದೊಂದು ಗ್ಲಾಸ್ ಚಹಾ ಕುಡಿಯೋದು, ಮತ್ತು ಅಪ್ಪನಿಗೆ ಕಂಪನಿ ಕೊಡಲಿಕ್ಕೆ, ಮತ್ತು ಇವರೆಲ್ಲ ಇದ್ದಾರೆ ತಿನ್ಕೊಂಡು. ದನಗಳನ್ನು ಕರ್ಕೊಂಡು ಹೋಗುವಂತ ಬಂದೆ ಆಯಿತಾ, ಇವರು ಸೀದಾ ಓಡ್ತಾ ಇದ್ದಾರೆ ಆ ಕಾಯಿ ತಿನ್ನಲಿಕ್ಕೆ, ಕಂಟ್ರೋಲೇ ಮಾಡಲಿಕ್ಕೆ ಆಗೋದಿಲ್ಲ ಈಗ ಈ ಸೀಸನಲ್ಲಿ. ಆಯಿತಾ, ನನಗೊಮ್ಮೆ ಈ ಕಾಯಿದು ಸೀಸನ್ ಮುಗಿದ್ರೆ ಸಾಕು ಅಂತಾಗಿದೆ. ಅದು ಯಾವುದು ಗೊತ್ತುಂಟ, ಇಲ್ಲಿ ಮರ ಕಾಣ್ತುಂಟು ನೋಡಿ, ಚಿಗುರು ಚಿಗುರು ಮರ. ಈಗ ಇದರಲ್ಲಿ ಎಲೆ ಹೋಗಿದೆ, ಕಾಯಿ ಕಡಿಮೆ ಆಗ್ತಾ ಬಂದಿದೆ, ಆದರೆ ಕೆಳಗೆ ಇರೋದು ಉಂಟಲ್ಲ ಅದನ್ನು ಹೆಕ್ಲಿಕ್ಕೆ ಓಡಿ ಬರೋದು. ನಾನೊಂದು ನೀರು ಕುಡಿಸಿಯೇ ಕರ್ಕೊಂಡು ಹೋಗುವ ಅಂತ ಪ್ಲ್ಯಾನ್ ಹಾಕೋದು, ಯಾಕಂದರೆ ಮನೇಲಿ ಹೋದರೆ ನೀರಿಲ್ಲ ಕರೆಂಟ್ ಇಲ್ಲ, ಹಾಗೆ ಬಾವಿಯಿಂದ ಇಳಿಬೇಕಷ್ಟೇ. ಇದು ಕಾಯಿ ನೋಡಿ, ಮುತ್ತು ಮುತ್ತು ಥರ ಉಂಟು ಎಲ್ಲ ಕಡೆ ಸಹ. ಇಲ್ಲಿ ನೋಡಿ ಅಂತೆ ಎಷ್ಟೆಷ್ಟು ಅಗಾಲದಲ್ಲಿ ಬಿದ್ದುಂಟು ಅಂತ. ಇದು ನಮ್ಮ ದೂರದ ಹತ್ತಿರವೇ ಇರೋದು ಮರ. ಹೋಗು, ಅವ ಹೋದ ನೀರು ಕುಡಿಲಿಕ್ಕೆ, ಇವರು ಹೋಗುವುದಿಲ್ಲ ಹೆಂಗಸರು ಇಬ್ಬರು ಕೂಡ. ಹೋಗಿರಾ ಹೆಂಗಸರೇ ಹೋಗಿರಾ. ನೀರು ಕುಡಿಲಿಕ್ಕೆ ಬಂದರು, ನೀರು ತುಂಬ ಕಡಿಮೆ ಆಗಿದೆ ಹೊಳೆಯಲ್ಲಿ ಉಂಟು. ಪುಟ್ಟಕ್ಕ ಇದ್ದರೆ ಹೋಗಿ ಆ ಗುಂಡಿಯಲ್ಲಿ ನಿಲ್ತಿದ್ಲು, ಅವಳಿಗೆ ಅದಕ್ಕೆ ಆಸೆ ಇಲ್ಲಿ ಓಡಿ ಬರಬೇಕು ಹೊಳೆಗೆ ಅಂತ. ಆಗ ಸಹ ಓಡಲಿಕ್ಕೆ ನೋಡಿದ್ಲು, ನಾನು ಒಳಗೆ ಕರ್ಕೊಂಡೋಗಿ ಕಟ್ಟಿ ಹಾಕಿದೆ. ಆಯ್ತನಾ, ದನಗಳನ್ನು ಅಲ್ಲಿ ನಮ್ಮ ತೋಟದ ಹತ್ರ ಕೆಳಗಡೆ ಒಂದು ಸ್ವಲ್ಪ ಜಾಗ ಉಂಟು, ಅಲ್ಲಿ ಹುಲ್ಲುಂಟು, ಅಲ್ಲಿ ಬಿಟ್ಟೆ. ಇನ್ನು ನಾನು ಅಪ್ಪನ ಹುಲ್ಲಿಗೆ ಹೋಗೋದು. ಈ ಪ್ಲೇಸ್ ಉಂಟಲ್ಲ, ಇಲ್ಲಿಂದ ಎದು ನನ್ನ ಎದುರಿಂದ ಅಲ್ಲಿ ತನಕ ಉದ್ದ ಲಾಂಗ್ ರಸ್ತೆ ಆಯಿತಾ. ಮುಂಚೆ ನಾನು ಪಿ ಯು ಸಿ ಓದಬೇಕಾದ್ರೆ ಇಲ್ಲಿ ಬಂದು ಓದ್ತಿದ್ದೆ, ಅಂದರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಬಂದು ಸೈಡ್ ಪಾಯಿಂಟ್ಸನ್ನು ಬೈ ಹಟ್ಟು ಹೊಡಿಲಿಕ್ಕೆ ಇಲ್ಲಿಗೆ ಬರ್ತಿದ್ದದ್ದು ನಾನು ಮುಂಚೆ. ಇಲ್ಲಾಂದರೆ ಮನೆಯಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಮನೆಗೆ ಹೋಗೋದು ನಡ್ಕೊಂಡು ಓದ್ತಿದ್ದದ್ದು.
ಹಾಗೆ ಅಂದರೆ ಬಿಸ್ನೆಸ್ ಸ್ಟಡೀಸ್ದು ಒಂದು ಸಬ್ಜೆಕ್ಟ್ ಇರ್ತದೆ ಕಾಮರ್ಸಲ್ಲಿ, ಅದರಲ್ಲಿ ಸೈಡ್ ಪಾಯಿಂಟ್ಸ್ ತುಂಬ ಇರ್ತದೆ, ಅದನ್ನು ಓದಲಿಕ್ಕೆ ಅಂತೇಳಿ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ಓದ್ತಿದ್ದನು. ಪ್ರತಿ ಸಲ ಇಲ್ಲಿ ಬರುವಾಗ ನೆನಪಾಗ್ತದೆ ನಾನು ಇಲ್ಲಿ ಬಂದು ಓದ್ತಿದ್ದೆಲ್ಲ ಅಂತ. ತುಂಬ ಓದ್ತಿದ್ದೆ ಆಯಿತಾ, ನಾನು ನೆನೆಸುವಾಗ ಅಷ್ಟು ಓದಲಿಕ್ಕೆ ನನಗೆ ಯಾವಾಗ ಟೈಮ್ ಇತ್ತಲ್ವ ಅಂತ ಅನಿಸ್ತದೆ. ಇವಾಗ ಎಲ್ಲಾದರೂ ನಾನು ಓದ್ತಿದ್ದೆ ನನಗೆ ಅಷ್ಟು ಟೈಮ್ ಇಲ್ಲ, ಅಷ್ಟು ಟೈಮೇ ಇಲ್ಲ, ಹೇಗೆ ಓದ್ತಿದ್ದೆ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತಿದ್ದೆ ಅಂತ ಅನಿಸ್ತದೆ. ಆವಾಗ ಅಂದರೆ ನನ್ನ ಅಪ್ಪ ಹೆಲ್ದಿಯಾಗಿದ್ದರು, ಅವರೆಲ್ಲ ನೋಡ್ಕೊಳ್ತಿದ್ರು ಮ್ಯಾನೇಜ್ ಮಾಡ್ತಿದ್ರು. ಇವಾಗ ಹಾಗೆಲ್ಲ, ಇವಾಗೆಲ್ಲ ನನ್ನ ಮೇಲೆ ಬಂದಿದೆ. ಹಾಗೆ ತುಂಬ ಜನ ಕೇಳ್ತಿದ್ರಿ ನೀರೆಲ್ಲಿಂದ ನಿಮಗೆ ಅಂತ. ನಮಗೆ ತೋಟಕ್ಕೆ ಉಂಟಲ್ಲ, ಹೊಳೆಯಿಂದ ನೀರು ಬರ್ತದೆ ನೋಡಿ. ಇವನಿಗೆ ಇದೊಂದು ಜಾಗ ಕೂರಲಿಕ್ಕೆ ಸೆಕೆಗೆ, ಹಾಗೆ ಬೇಕಾದಷ್ಟು ನೀರುಂಟು. ನಾವು ಇಲ್ಲೇ ಬಂದು ಬಟ್ಟೆ ಎಲ್ಲ ವಾಶ್ ಮಾಡೋದು. ಹಾಗೆ ನಮ್ಮ ಕೂರನ್ನು ವಾಟರ್ ಥೆರಪಿ ನೋಡಿ ಚುಬ್ಬಣ್ಣ. ಎಂತ ಮರೆ ಅದ್ಭುತ, ನೀನು ಸಹ ಬಂದಿದ್ದೀವಿ ಇವತ್ತು ಹುಲ್ಲಿಗೆ. ಸಿನಿ ಬಂದಿದ್ದಾನೆ, ಸುಮಾರು ಜನ ಇದ್ದಾರೆ ಇವತ್ತು ಹುಲ್ಲಿಗೆ. ಅವಳು ನೋಡಿ ಜಮ್ಮಿ, ಅಪ್ಪ ಹುಲ್ಲು ಹೆರಿತಿದ್ದಾರೆ ಇಲ್ಲಿ. ಇವಾಗ ಅಪ್ಪ ಸಹ ಬರ್ತಾರೆ ನನ್ನೊಟ್ಟಿಗೆ ಹುಲ್ಲಿಗೆ. ನನಗೆ ಒಬ್ಳಿ ಕಷ್ಟ ಆಗ್ತದೆಲ್ಲ ಅಂತ. ಇವಾಗ ನೋಡ ನಮ್ಮ ದನಗಳು ಬಂದಿದ್ದಾರ ಅಂತ, ಯಾಕಂದರೆ ಅವರು ಸೀದಾ ಓಡಿ ಬರೋದೇ ಇಲ್ಲಿಗೆ ಆಯಿತಾ. ಇಲ್ಲಿಂದ ಹತ್ತಿ ನೋಡಿದರೆ ಕಾಣ್ತದೆ ಅವರು ಇದ್ದಾರಾ ಇಲ್ವಾ ಅಂತ. ನೋಡಿ ಅಲ್ಲಿದ್ದಾರೆ, ಕಾಣಿಸ್ತಿಲ್ಲ ಮಾತ್ರ ನಿಮಗೆ. ಆಚೆಗಡೆ ಇದ್ದಾರೆ. ಓ ನಮ್ಮ ಬಿಟ್ಟು ಕಾಣ್ತಾನಲ್ಲ, ಅಲ್ಲಿದ್ದಾರೆ ಅವರು. ಎಂತ ಆಡುದಿವರು ಚುಬ್ಬಕ್ಕಿ ಅವಳು ನೋಡಿ. ಇದು ನೋಡಿ, ಇದು ಎರಡು ಕೂಡ ನಮ್ಮ ಜೂನಿದು ಮಕ್ಕಳು. ಇವಳು ತ್ರಿಪುರ ಸುಂದರಿ. ಫುಲ್ಲಾಯಿತು, ನಾನು ಹುಲ್ಲಿಗೆ ಫೋನ್ ತೊಗೊಂಡು ಹೋಗಲಿಲ್ಲ, ಚಾರ್ಜ್ ಇರಲಿಲ್ಲ, ಹಾಗೆ ಇವಾಗ ಚಾರ್ಜ್ ಮಾಡಿ ವ್ಲಾಗ್ ಮಾಡ್ತಿದ್ದೇನೆ. ಇನ್ನು ನನಗೆ ಎಂತ ಹೇಳಿ ಹಾಲು ಕರಿಲಿಕ್ಕೆ ಉಂಟು, ಇನ್ಮೇಲೆ ಯಾವಾಗಲೂ ನನಗೆ ಸಂಜೆ ಹಾಲು ತೊಗೊಂಡು ಹೋಗ್ಲಿಕ್ಕೆ ಇರ್ಬೋದು. ಏನಂತ ಹೇಳಿದರೆ ನಾವೆಲ್ಲ ಹೇಗೆ ಅಂತ ಹೇಳಿದರೆ, 11 ದಿವಸ ಕಳೆದ ಮೇಲೆ ಅಂದರೆ ಕರು ಹಾಕಿ 11 ದಿವಸ ಕಳೆದ ಮೇಲೆ ಡೈರಿಗೆ ಹಾಲು ಹಾಕೋದು. ಹಾಗೆ 11 ದಿವಸ ಆಗಲಿಲ್ಲ, 1 ತಾರೀಕಿಂದ ನೆಕ್ಸ್ಟ್ ಅಂದರೆ 2 ತಾರೀಕಿಗಿಂದ ಹಾಕೋದು ಅಂತಿದ್ದೇವೆ. ಹಾಗಾಗಿ ಬೆಳಿಗ್ಗೆ ಸಹ ಹಾಲು ಹಾಕ್ಲಿಕ್ಕೆ ಇರ್ತದೆ, ನನಗಿನ್ನು ಸಂಜೆ ಕೂಡ ಇರ್ತದೆ. ಹಾಗೆ ಇವಾಗ ಹಾಲು ಉಂಟಲ್ಲ, ತೆಗ್ದದನ್ನು ತೆಂಗಿನ ಮರ ಇರ್ತದಲ್ಲ, ಚಿಕ್ಕ ತೆಂಗಿನ ಗಿಡ, ತೆಂಗಿನ ಗಿಡ ಇರ್ತದಲ್ಲ, ಅದರ ಬುಡಕ್ಕೆ ಹೊಯ್ದು ಬಿಡೋದು. ಅದು ಯಾಕೆಂತ ಗೊತ್ತಿಲ್ಲ, ಮುಂಚೆಯಿಂದ ಕೂಡ ಅಷ್ಟೇ, ಅಂದರೆ ಹೀಗೆ ಬೇರೆ ಕಡೆ ಎಲ್ಲ ಪ್ಲೇಸಲ್ಲೆಲ್ಲ ಬಿಸಾಡೋದಿಲ್ಲ ನಾವು, ತೆಂಗಿನ ಮರದ ಬುಡಕ್ಕೆ ಒಯ್ದು ಬಿಡೋದು. ಅಂದರೆ ಅದು ಕಲ್ಪವೃಕ್ಷ ಅಲ್ಲ, ಕಲ್ಪವೃಕ್ಷಕ್ಕೆ ಏನೋ ಒಂದು ರೆಸ್ಪೆಕ್ಟ್ ಉಂಟು. ಹಾಗೆ ಮುಂಚೆಯಿಂದಲೂ ಅಷ್ಟೇ, ನಾನು ನನ್ನ ಅಮ್ಮ ಇದ್ರಲ್ಲ, ನಾನು ಚಿಕ್ಕ ಇರುವಾಗ ಪ್ರೈಮರಿಯಲ್ಲಿ ಇವಾಗಲೇ ನೋಡ್ತಾ ಇದ್ದೆ, ಅವರು ಕೂಡ ಹಾಗೆ ತೆಂಗಿನ ಮರದ ಬುಡಕ್ಕೆ ಹಾಕ್ತಿದ್ರು. ನಮ್ಮಲ್ಲಿ ಹೀಗೆ 11 ದಿವಸ ಹಾಗೆ ಮಾಡೋದು, ಆಮೇಲೆ ನೆಕ್ಸ್ಟ್ ಹಾಲನ್ನು ಡೈರಿಗೆ ಹಾಕೋದು, ನಾವು ಯೂಸ್ ಮಾಡೋದು ಹಾಗೆ ಮಾಡ್ತೇವೆ. ಹಾಗೆ ಇವಾಗೊಂದು ಸಂಜೆದು ಕರಿಬೇಕು ಹಾಲು. ಅಪ್ಪ ಹಲಸಿನ ಹಣ್ಣು ಕೊಚ್ಚುತ್ತಿದ್ದಾರೆ. ಆಯಿತು, ಕೊಯ್ದ ಹಲಸಿನ ಹಣ್ಣೆಲ್ಲ ಖಾಲಿ ಆಯಿತು. ಇದರಲ್ಲಿ ನನಗೂ ಟಿಂಕು ಸಿಗ್ತದ ನೋಡಿದ್ರು. ಮೊನ್ನೆ ಹೇಳಿದ್ರಿ ಅಂಶ ಹಲಸಿನ ಹಣ್ಣು ತಿನ್ನಬೇಡ, ಗಂಟಲು ನೋವಾಗ್ತದೆ ಅಂತ, ಗಂಟಲು ನೋವಾಗ್ತದೆ ಅಂತ. ಆದರೂ ಒಂದೆರಡು ತಿಂತೇನೆ, ನನಗೆ ಅದರಲ್ಲಿ ಬೇಜಾರಿಲ್ಲ ಹಲಸಿನ ಹಣ್ಣು ತಿನ್ನೋದ್ರಲ್ಲಿ. ಟಿಂಕಿಗೋಸ್ಕರ ಆದರು ಅಲ್ಲ ಟಿಂಕಿ, ಅವನು ನೋಡಿ ರೆಡಿ ಆಗಿದ್ದಾನೆ ಸೀಗ್ರಿ, ಅವನು ನೋಡಿ ಕೂರ ಚೀಕ್ರಣ್ಣ. ನನಗಿಂತ ಮುಂಚೆ ಗೊತ್ತಾಗ್ತದೆ ಅವನಿಗೆ ಹಲಸಿನ ಹಣ್ಣು ಕೊಯ್ಯುವಾಗ.
ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಸೂಪರ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ತೆರೀಡ್ ಅನುಷಕೃಷ್ಣನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.